ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಂತಹ ಯಾವುದೇ ಸಾಮಾಜಿಕ ಜಾಲತಾಣಗಳನ್ನು ತೆರೆದ್ರೂ ಸಹ ಅತಿ ಹೆಚ್ಚು ಕಾಣ ಸಿಗುವಂಥ ಸುದ್ದಿ ಅಂತಂದರೆ ಅದು ಮುಖೇಶ್ ಅಂಬಾನಿ ಮಗ ಅನಂತ್ ಅಂಬಾನಿ ಮದುವೆ. ಇದನ್ನು ಇಡೀ ದೇಶವೇ ನೋಡಬೇಕಾದಂಥ ಸುದ್ದಿ ಅನ್ನುವಂತೆ ಬಿತ್ತರಿಸಲಾಗ್ತಾ ಇದೆ. ನೀವು ಸ್ಕ್ರೋಲ್ ಮಾಡಿದಷ್ಟು ಮದುವೆಯ ಇಂಚಿಂಚು ಘಟನೆಯ ವಿಡಿಯೋ ಪೋಸ್ಟರ್ಗಳು ಮತ್ತೆ ಮತ್ತೆ ಕಾಣುತ್ತೆ. ಈ ರೀತಿ ಅಲ್ಗಾರಿದಮನ್ನು ಸೆಟ್ ಮಾಡಲಾಗಿದೆ. ಹಾಳಾಗಿ ಹೋಗಲಿ, ಎಷ್ಟೇ ಆದರೂ ಹಣ ಮಾಡೋದೇ ಅವುಗಳ ಗುರಿ ಅಲ್ಲ ಅಂತ ಬಿಟ್ಬಿಡೋಣ. ಆದರೆ ಅವುಗಳ ಜೊತೆಗೆ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಅಂತಲೇ ಕರೆಯಲಾಗುವ ನಮ್ಮ ಭಾರತೀಯ ಗೋಧಿ ಮಾಧ್ಯಮಗಳು ಸಹ ಪೈಪೋಟಿಗೆ ಬಿದ್ದಿದ್ದು ಅದೇ ಸುದ್ದಿಯನ್ನು ದಿನ ಇಡೀ ಪ್ರಸಾರ ಮಾಡ್ತಾ ಇರೋದು ಮಾತ್ರ ನಾಚಿಕೆಗೇಡಿನ ಸಂಗತಿ. ದೇಶದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಭಾರಿ ಅಕ್ರಮ ನಡೆದಿದೆ. ಭವಿಷ್ಯದ ಬಗ್ಗೆ ಚಿಂತಿತರಾಗಿರುವಂಥ ವಿದ್ಯಾರ್ಥಿಗಳು ದೇಶದಾದ್ಯಂತ ಪ್ರತಿಭಟನೆ ನಡೆಸ್ತಿದ್ದಾರೆ. ಕಳೆದ ಒಂದು ವರ್ಷದಿಂದ ಮಣಿಪುರ ಹೊತ್ತುರಿತಾ ಇದೆ. ಜನಾಂಗೀಯ ದ್ವೇಷದಿಂದ ಉಂಟಾಗಿರುವಂತಹ ಕಲಹದಿಂದ ಸಾವಿರಾರು ಮಂದಿ ಸಾವನ್ನಪ್ಪಿದ್ರೆ ಸಾವಿರಾರು ಜನರು ನೆಲೆ ಇಲ್ಲದೆ ನಿರಾಶ್ರಿತ ಕ್ಯಾಂಪ್ಗಳಲ್ಲಿ ವಾಸ ಮಾಡುವಂತಾಗಿದೆ. ಉತ್ತರ ಪ್ರದೇಶದ ಹಾಥ್ರಸ್ನಲ್ಲಿ ಕಾಲ್ತುಳಿತದಿಂದ 121 ಮಂದಿ ಅಸು ನೀಗಿದ್ದಾರೆ. ಇನ್ನು ಕಳೆದ 15 ದಿನಗಳಲ್ಲಿ ಬಿಹಾರದಲ್ಲಿ ಸುಮಾರು 10 ಸೇತುವೆಗಳು ಕುಸಿದು ಬಿದ್ದಿದೆ. ಜನರು ಸೇತುವೆಯಲ್ಲಿ ಪ್ರಯಾಣಿಸೋಕೆ ಹೆದರುವಂತಾಗಿದೆ. ಸೇತುವೆ ಕುಸಿತದಲ್ಲಿ ಸರ್ಕಾರದ ಆಡಳಿತದ ಅವ್ಯವಸ್ಥೆ, ಭ್ರಷ್ಟಾಚಾರ ಎದ್ದು ಕಾಣಿಸ್ತಾ ಇದೆ. ಅಸ್ಸಾಂ, ಮುಂಬೈ ಸೇರಿದಂತೆ ಹಲವೆಡೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಇಂತಹ ವಿಷಯಗಳನ್ನು ವಸ್ತುನಿಷ್ಠವಾಗಿ ವರದಿ ಮಾಡಿ ಜನರಿಗೆ ಜಾಗೃತಿ ಮೂಡಿಸೋದ್ರ ಜೊತೆಗೆ ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳಿ ಸಮರ್ಪಕವಾಗಿ ಕೆಲಸ ಮಾಡುವಂತೆ ಮಾಡಬೇಕಾದದ್ದು ಮಾಧ್ಯಮಗಳ ಕೆಲಸ. ಅದನ್ನು ಬಿಟ್ಟು ಅವರು ಅಂಬಾನಿ ಹಿಂದೆ ಸುತ್ತಾ ಇರೋದು ಅಸಹ್ಯ ಅಂತ ಅನ್ಸುತ್ತೆ. ಅಂಬಾನಿ ಮಗನ ಮದುವೆಯಿಂದ ಜನರಿಗೆ ಏನು ಪ್ರಯೋಜನ ಇದೆ? ಜನ ಕಲಿಯುವಂಥದ್ದು ಏನಾದರೂ ಮದುವೆಯಲ್ಲಿ ಇದೆಯಾ? ಅದೊಂದು ಸರಳ ಮದುವೆನ? ಖಂಡಿತ ಅಲ್ಲ. ಬದಲಿಗೆ ಅದು ಹಣದ ಮದವೇರಿದ ಶ್ರೇಷ್ಠತೆಯ ವ್ಯಸನದ ತೋರಿಕೆಯ ಮದುವೆ ಆಗಿದೆ. ಸಾವಿರಾರು ಬಗೆಯ ಊಟ, ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮಗಳ ಹೆಸರಲ್ಲಿ ಶ್ರೀಮಂತಿಕೆ, ಆಡಂಬರ ತೋರ್ಪಡಿಸುವಂತಹ ಇಡೀ ಅಂಬಾನಿ ಕುಟುಂಬ ಲಕ್ಷಾಂತರ ರೂಪಾಯಿ ಬಟ್ಟೆ ಧರಿಸಿದ್ರು. ಅವರ ಸರಳ ವ್ಯಕ್ತಿಗಳು, ಉದಾರಿಗಳು, ಪರೋಪಕಾರಿಗಳು ಎಂಬಂತಹ ಸಂದೇಶವನ್ನು ಕೊಡೋಕೆ ಮಾಧ್ಯಮಗಳು ಪೈಪೋಟಿಗೆ ಬೀಳ್ತಾ ಇದೆ. ಮದುವೆ ಅನ್ನೋದು ಎರಡು ಕುಟುಂಬಗಳ ಖಾಸಗಿ ಕಾರ್ಯಕ್ರಮ, ಎರಡು ಮನಸ್ಸುಗಳ ಬೆಸುಗೆ, ಎರಡು ಕುಟುಂಬಗಳ ಸಂತೋಷದ ಒಂದು ಕಾರ್ಯಕ್ರಮ. ಆದರೆ ಅವು ಇತ್ತೀಚೆಗೆ ತೋರಿಕೆಯ, ಪ್ರದರ್ಶನದ ಸರಕಾಗಿ ಬದಲಾಗ್ತಾ ಇದೆ. ಅದನ್ನೇ ಅನುಕರಣೆ ಮಾಡೋಕೆ ಹೋಗಿ ನಮ್ಮ ದೇಶದ ಎಷ್ಟೋ ಕುಟುಂಬಗಳು ಮಕ್ಕಳನ್ನ ಮದುವೆ ಮಾಡೋಕೆ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಂತಹ ಪ್ರಕರಣಗಳು ಸಹ ಇದೆ. ಇದರೊಳಗೆ ಸಿಲುಕಿರುವಂಥ ಎಷ್ಟೋ ಕುಟುಂಬಗಳು ಒಂದು ಮದುವೆ ಮಾಡಿ ಇಡೀ ಜೀವನ ಸಾಲ ತೀರಿಸೋದ್ರಲ್ಲೇ ಮುಳುಗೋಗಿರೋದನ್ನು ಸಹ ನಾವು ನೋಡಿದ್ದೇವೆ. ಈಗ ಅಂಬಾನಿ ಕುಟುಂಬದ ಮದುವೆ ಖಾಸಗಿಯಾಗಿ ಉಳಿದಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಕೋಟ್ಯಾಂತರ ರೂಪಾಯಿ ಹಣ ವ್ಯಯಿಸಿ ಮಾಡ್ತಾ ಇರುವಂಥ ಈ ಮದುವೆ ಯಾವುದೇ ಕಾರಣಕ್ಕೂ ಮಾದರಿ ಮದುವೆ ಅಲ್ಲವೇ ಅಲ್ಲ. ಆ ಮೂಲಕ ಅವರು ತಮ್ಮ ಮುಂದಿನ ವ್ಯವಹಾರಗಳ ಲೆಕ್ಕ ಹಾಕ್ತಿದ್ದಾರೆ ಅಷ್ಟೇ. ಇಂತಹ ಮದುವೆಗಳಿಗೆ ದೇಶದ ಲಕ್ಷಾಂತರ ಅಭಿಮಾನಿಗಳ ಮನಸ್ಸು ಗೆದ್ದಿರುವಂತಹ ಸಿನಿಮಾ ಸೆಲೆಬ್ರಿಟಿಗಳು ನಾಚಿಕೆ ಇಲ್ಲದಂತೆ ಹೋಗಿ ಗೊಂಬೆಯಂತೆ ನಿಲ್ಲೋದು ಸರಿನಾ? ಹಣ ಪಡೆಯೋದು, ಅಲ್ಲಿ ಕುಣಿಯೋದು ಸರಿನಾ? ಒಟ್ಟಿನಲ್ಲಿ ದೇಶದ ಜ್ವಲಂತ ಸಮಸ್ಯೆಗಳನ್ನು ಮರೆಮಾಚೋಕೆ ಅಂತಾನೆ ಇಂತಹ ಮದುವೆಗಳಾಗತ್ತೇನೋ ಅಂತ ಅನಿಸ್ಬಿಡತ್ತೆ. ಮಾಧ್ಯಮಗಳು ಸಹ ಅದರ ಹಿಂದೆನೆ ಬಿದ್ದು ಯಾವ ನಟಿ ಯಾವ ಬಟ್ಟೆ ಹಾಕಿದ್ದಾರೆ, ಯಾರು ಮದುವೆಗೆ ಬಂದರು, ಏನೇನು ತಿಂದರು ಅನ್ನೋದನ್ನೇ ವರದಿ ಮಾಡುತ್ತಾ ತಮ್ಮ ನಿಷ್ಠೆ ಯಾರಿಗೆ, ನಾವು ಯಾವ ಮಟ್ಟಕ್ಕಾದರೂ ಇಳಿಬಹುದು ಅನ್ನೋದನ್ನು ಜಗಜ್ಜಾಹಿರ್ಗೊಳಿಸ್ತಾ ಇದೆ. ಈಗಲಾದರೂ ಎಚ್ಚೆತ್ತುಕೊಳ್ಳದೇ ಇದ್ದರೆ ಈಗಾಗಲೇ ಬಹುತೇಕ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡಿರುವಂಥ ಮಾಧ್ಯಮಗಳು ಜನರಿಂದ ಮತ್ತಷ್ಟು ದೂರ ಸರಿಯುವ ದಿನಗಳು ಹತ್ತಿರದಲ್ಲಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.